ನಮಸ್ಕಾರ. ನಾವು ಈ ದಿನ ವಿಶೇಷ ಸ್ನಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಳೆದ ವಿಡಿಯೋನಲ್ಲಿ ನಾವು ಬರ್ತಾ ಇರುವಂಥ ಒಂದು ಸಂಕ್ರಮಣ ಸ್ನಾನದ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಎಷ್ಟು ತರಹದ ವಿಶೇಷ ಸ್ನಾನಗಳಿವೆ, ಆ ವಿಶೇಷ ಸ್ನಾನಗಳನ್ನು ಏಕೆ ಆಚರಿಸಬೇಕು, ಹೇಗೆ ಆಚರಿಸಬೇಕು, ವಿಶೇಷವಾಗಿ ನದಿಯ ಸ್ನಾನದ ಬಗ್ಗೆ ಹೆಚ್ಚಿನ ಮಾಹಿತಿನ ಇವತ್ತು ತಿಳ್ಕೊಳ್ಳೋಣ. ನದಿ ಸ್ನಾನಕ್ಕೂ ಹೋಗುವ ಮುನ್ನ ಕೆಲವು ತಯಾರಿಗಳು ಬೇಕಾಗುತ್ತೆ. ಮನೆಯಲ್ಲಿ ನಾವು ಹೊರಡೋದಕ್ಕೂ ಮುಂಚೆ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಸ್ನಾನ ಮಾಡಿ ನಮ್ಮ ನಿತ್ಯಾನುಷ್ಠಾನಗಳು, ಸಂಧ್ಯಾ ವಂದನೆ, ಪೂಜೆ, ದೇವರ ಆರಾಧನೆ ಇವುಗಳನ್ನೆಲ್ಲ ಮುಗಿಸಿ ಆಮೇಲೆ ನಾವು ನದಿ ಕಡೆಗೆ ಹೊರಡಬೇಕು. ನದಿಯ ಸ್ನಾನಕ್ಕೂ ಅದರದೇ ಆದಂಥ ಒಂದು ಡ್ರೆಸ್ ಕೋಡ್ ಇದೆ. ನಮಗೆ ಹೇಗೆ ಆಫೀಸ್ಗೊಂದು ಡ್ರೆಸ್ ಕೋಡು, ಹೊರಗಡೆ ಒಂದು ಡ್ರೆಸ್ ಕೋಡ್ ಅಂತ ಇರುತ್ತೋ, ಹಾಗೆ ನದಿಯ ಸ್ನಾನಗಳು ಮಾಡಬೇಕಂದ್ರೂ ನಮ್ಮ ಉಡುಪು, ನಮ್ಮ ಡ್ರೆಸ್ ಕೋಡು ತುಂಬ ಮುಖ್ಯ. ಅದೆಲ್ಲ ನದಿಗೆ ಹೋಗಬೇಕಾದ್ರೆ ಒಂದು ಪಂಚೆಯನ್ನು ಉಟ್ಟು, ಗಂಡು ಮಕ್ಕಳಾದರೆ ಒಂದು ಪಂಚೆಯನ್ನು ಉಟ್ಟು, ಒಂದು ಶಲ್ಯವನ್ನು ಹಾಕಿಕೊಂಡು, ಅಂದರೆ ಉತ್ತರಿಯನ್ನು ಹಾಕಿಕೊಂಡು, ದ್ವಿವಸ್ತ್ರ ಅಂತ ಹೇಳ್ತೀವಿ, ಕಂಪಲ್ಸರಿ ದ್ವಿವಸ್ತ್ರದಲ್ಲಿ, ಅಂದರೆ ಒಂದು ಪಂಚೆಯನ್ನು ಉಟ್ಟು ಇನ್ನೊಂದು ವಸ್ತ್ರವನ್ನು ಮೈಲಿ ಹೊದ್ಕೊಂಡು ನದಿಗೆ ಸ್ನಾನಕ್ಕೆ ಹೋಗಬೇಕಾಗುತ್ತೆ. ದ್ವಿವಸ್ತ್ರ ಇರಬೇಕು ಗಂಡು ಮಕ್ಕಳಿಗೆ. ಹೆಣ್ಮಕ್ಳಿಗಾದರೆ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಇರಬೇಕು. ಟ್ರೆಡಿಷ್ನಲ್ ಡ್ರೆಸ್ಸಸ್ಸು ಅವರ ಅನುಕೂಲಕ್ಕೆ ತಕ್ಕಂತೆ, ಸ್ಯಾರಿ ಅನುಕೂಲ ಆದರೆ ಸ್ಯಾರಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸಲ್ವಾರ್ ಕಮೀಸ್ ಅಥವಾ ಚೂಡಿದಾರ ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಂಡ್ರೂ ಪರವಾಗಿಲ್ಲ. ಆದಷ್ಟು ಮಾಡರ್ನ್ ಡ್ರೆಸ್ಸಸ್, ಶಾರ್ಟ್ಸ್, ಜೀನ್ಸ್ ಈ ಥರ ಮಾಡರ್ನ್ ಡ್ರೆಸ್ಸಸ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಹಾಗೂ ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂದರೆ, ಯಾರಿಗಾದರೂ ಕಿವಿಯ ಸಮಸ್ಯೆ ಇದ್ದು ನೀರಲ್ಲಿ ಮುಳುಗೋದ್ರಿಂದ ತೊಂದರೆ ಆಗುತ್ತೆ ಅಂದರೆ ಒಂದು ಇಯರ್ ಪ್ಲಗ್ ತೊಗೊಂಡೋಗಿ, ಇಯರ್ ಪ್ಲಗ್ ಹಾಕ್ಕೊಂಡು ಮುಳುಗಿ. ಇದರಿಂದ ಕೆಲವರಿಗೆ ಕಿವಿ ಸಮಸ್ಯೆ ಇರೋರಿಗೆ ನೀರಲ್ಲಿ ಮುಳುಗಿದಾಗ ತೊಂದರೆ ಆಗ್ಬೋದು, ಹಾಗಾಗಿ ಒಂದು ಇಯರ್ ಪ್ಲಗ್ ಇಟ್ಕೊಳ್ಳಿ. ಸ್ನಾನಕ್ಕೆ ಹೊರಡುವ ಮುನ್ನ ಏನು ತಯಾರಿ ಮಾಡಬೇಕು ಅಂತ ಗೊತ್ತಾಯಿತು, ಸ್ನಾನಕ್ಕೆ ಯಾವ ಥರ ಉಡುಪು ಹಾಕ್ಕೋಬೇಕು ಅಂತ ಗೊತ್ತಾಯಿತು. ಈಗ ನದಿಯ ತೀರಕ್ಕೆ ಹೋದಾಗ ಮೊದಲನೇ ಕೆಲಸ ಏನು ಮಾಡಬೇಕು, ಮೊದಲು ಸಂಕಲ್ಪ ಮಾಡಬೇಕು, ನದಿ ದೇವತೆಗೆ ಒಂದು ಪೂಜೆಯನ್ನು ಮಾಡಬೇಕು. ಇನ್ನು ಸ್ನಾನಕ್ಕೆ ನೀರಿಗೆ ಇಳಿದಾಗ ಮೊಣಕಾಲಿರೋಷ್ಟು ನೀರಿಗೆ ಹೋಗಿ ನಿಂತ್ಕೋಬೇಕು. ಶಿಖೆಯನ್ನು ಕಟ್ಟಿದರೆ ಶಿಖೆಯನ್ನು ಬಿಚ್ಚಬಾರ್ದು. ನಿಂತಾದರೂ ಸ್ನಾನ ಮಾಡ್ಬೋದು, ಕೂತಾದರೂ ಸ್ನಾನ ಮಾಡ್ಬೋದು. ಪೂರ್ವ ದಿಕ್ಕನ್ನು ನೋಡಿ, ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾ ಇರ್ತಾನೋ ಅಂದರೆ ಈಸ್ಟ್ ಡೈರೆಕ್ಷನ್, ಆ ದಿಕ್ಕಿಗೆ ಮುಖ ಮಾಡಿ ನಿಂತು 3 ಬಾರಿ ನೀರಿನಲ್ಲಿ ಮುಳುಗಿ ಎದ್ದರೆ ಸ್ನಾನ, ಜಲಸ್ನಾನ ಮುಗಿಯುತ್ತೆ. ಇದಾದಮೇಲೆ ದಂಪತಿಗಳೇನಾದರೂ ಒಟ್ಟಿಗೆ ಹೋಗಿದ್ದಲ್ಲಿ ದಂಪತಿಗಳು ಇಬ್ಬರು ಕೈಯನ್ನು ಇಟ್ಕೊಂಡು ಮತ್ತೆ ಒಟ್ಟಿಗೆ 3 ಮುಳುಗು ಹಾಕಿ ಎದ್ದರೆ ದಂಪತಿಗಳಿಬ್ಬರು ಒಟ್ಟಿಗೆ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಇನ್ನು ಮುಂದಿನ ಮಗ ಮೂಲಿಕಾ ಸ್ನಾನ ಮತ್ತು ಮೃತ್ತಿಕಾ ಸ್ನಾನ ಅಂತ. ಇದನ್ನು ಗುರುಗಳ ಮುಖೇನ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನಾವು ಪುಷ್ಕರ ಸ್ನಾನಕ್ಕೆ ಹೋದಾಗ ನಮ್ಮ ಗುರುಗಳು ವಿಶೇಷವಾಗಿ ಮೃತ್ತಿಕೆಯನ್ನು ತಂದಿರ್ತಾರೆ, ಅದಕ್ಕೆ ಮೃತ್ತಿಕಾ ಸೂಕ್ತದಿಂದ ಪೂಜೆಗಳನ್ನು ಮಾಡಿಸ್ತಾರೆ. ಆ ಮೃತ್ತಿಕೆಯನ್ನು ನಮಗೆಲ್ಲ ಹಚ್ಕೊಳ್ಳೋದಕ್ಕೆ ಕೊಡ್ತಾರೆ, ಅದನ್ನು ಹಚ್ಕೊಂಡು ನಾವು ಸ್ನಾನ ಮಾಡಿರ್ತೀವಿ. ಹಾಗೆ ಅವರು ವಿಶೇಷವಾದ ಮೂಲಿಕೆಗಳನ್ನ ತರ್ತಾರೆ, ಮೂಲಿಕೆಗಳನ್ನ ತಂದು ಅದಕ್ಕೆಲ್ಲ ಗಿಡಮೂಲಿಕೆಗಳಿರುತ್ತೆ, ಅದಕ್ಕೆಲ್ಲ ಪೂಜೆ ಮಾಡಿಸಿ ಅದನ್ನು ಕೊಡ್ತಾರೆ. ಅದು ನಮಗೆ 3rd ರೌಂಡ್ ಆಫ್ ಬಾತಿಂಗ್, ಅಂದರೆ ಮೂರನೇ ರೌಂಡಲ್ಲಿ ಅದನ್ನು ಹಚ್ಕೊಂಡು ನಾವು ಸ್ನಾನ ಮಾಡ್ತೀವಿ. ಇಲ್ಲಿಗೆ ಜಲಸ್ನಾನ, ಮೃತ್ತಿಕಾ ಸ್ನಾನ, ಮೂಲಿಕಾ ಸ್ನಾನ, ಹೀಗೆ ವಿಶೇಷವಾದ ಸ್ನಾನಗಳು ಮುಗಿಯುತ್ತೆ. ಸ್ನಾನಗಳಾದಮೇಲೆ ಗಂಡು ಮಕ್ಕಳೆಲ್ಲ ತರ್ಪಣವನ್ನು ಕೊಡಬೇಕು. ಗಂಡು ಮಕ್ಕಳು ಮೊದಲನೆಯದಾಗಿ ದೈವತರ್ಪಣ, ಎರಡನೇದಾಗಿ ಋಷಿತರ್ಪಣ, ಮೂರನೇದಾಗಿ ಪಿತೃತರ್ಪಣ. ದೈವತರ್ಪಣ ಮತ್ತು ಋಷಿತರ್ಪಣವನ್ನು ಎಲ್ಲರೂ ಕೊಡ್ಬೋದು. ಇದಕ್ಕೆ ಅದನ್ನು ಕೊಡದೇ ಆದ ಒಂದು ರೀತಿ ಇದೆ. ಆ ರೀತಿಯಲ್ಲಿ ಯಾರಾದರೂ ಒಬ್ಬರು ಆಚಾರ್ಯರು ಪುರೋಹಿತರ ಮುಖೇನ ಮಾಡಿಕೊಳ್ಳೋದು ಒಳ್ಳೆಯದು. ಹಾಗೂ ಪಿತೃತರ್ಪಣವನ್ನು ಎಲ್ಲರೂ ಕೊಡೋಗಿಲ್ಲ. ಯಾರಿಗೆ ತಂದೆ ತಾಯಿ ಇಬ್ಬರು ಇರ್ತಾರೋ ಅವರು ಪಿತೃತರ್ಪಣವನ್ನು ಕೊಡೋಗಿಲ್ಲ. ಯಾರಿಗೆ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಇರೋದಿಲ್ವೋ ಅವರು ಪಿತೃತರ್ಪಣವನ್ನು ಕೊಡ್ಬೋದು. ಇನ್ನು ಹೆಣ್ಮಕ್ಕಳು ನದಿ ದೇವತೆಗೆ ಬಾಗಿನವನ್ನು ಕೊಡಬೇಕು. ಅವರು ಸ್ನಾನವನ್ನು ಮುಗಿಸಿ ರೆಡಿಯಾಗಿ ಬಂದಮೇಲೆ ನದಿ ದೇವತೆಗೆ ಒಂದು ಪೂಜೆಯನ್ನು ಮಾಡಿ ಬಾಗಿನವನ್ನು ಕೊಡಬೇಕು. ಬಾಗಿನವನ್ನು ಹೊರಡೋದಕ್ಕೆ ಮನೆಯಿಂದ ಹೊರಡೋದಕ್ಕೂ ಮುಂಚೆ ಒಂದು ಗಂದಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಒಂದು ಪುಟಾಣಿ ಮರ, ಅದರಲ್ಲಿ ಬಾಗಿನ ಸಾಮಾನೆಲ್ಲ ಇಟ್ಟುಕೊಟ್ಟಿರ್ತಾರೆ, ಅದನ್ನು ತಂದು ನದಿ ದೇವತೆಗೆ ಅರ್ಪಿಸಿ ಅದರಲ್ಲಿ ಬಿಡಬೇಕು. ಬಿಡಬೇಕಾದ್ರೆ ಪ್ಲಾಸ್ಟಿಕ್ಕು, ಗಾಜು ಐಟಮ್ಸ್ ಅಂತಾರೆ ಎಲ್ಲ ಇರುತ್ತೆ ಬಾಗಿನದಲ್ಲಿ, ಕನ್ನಡಿ ಇರುತ್ತೆ, ಚಿಕ್ಕ ಬಳೆ ಇರುತ್ತೆ, ಕೊಂಬಿರುತ್ತೆ, ಅದನ್ನೆಲ್ಲ ನೀರಲ್ಲಿ ಹಜ್ಜಿ ಅರ್ಪಿಸಿ ಅದನ್ನು ತೆಗೆದುಬಿಡಿ, ಅದನ್ನು ನೀರಿನಲ್ಲಿ ಬಿಡಬೇಡಿ. ಯಾವುದಾದ್ರು ಪೆರಿಷಬಲ್ ಐಟಮ್ಸ್ ಇರುತ್ತೋ ಅಂಥದನ್ನು ನೀರಿಗೆ ಬಿಡಿ. ಇದರಿಂದ ನದಿಯೂ ಕಲುಷಿತ ಆಗೋದಿಲ್ಲ, ನದಿಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗೋದಿಲ್ಲ. ಇನ್ನು ನದಿಯ ಸ್ನಾನವನ್ನು ಮುಗಿಸಿ ಹೊರಡುವಂಥ ಸಮಯದಲ್ಲಿ ಆ ದಿನದ ವಿಶೇಷಕ್ಕೆ ತಕ್ಕಂತೆ ದಾನ ಧರ್ಮಗಳನ್ನು ಮಾಡಬೇಕು. ನೀವು ಸಂಕ್ರಮಣ ಸ್ನಾನಕ್ಕೆ ಹೋಗಿದರೆ ಯಾವ ಸಂಕ್ರಮಣ ಸ್ಥಾನಕ್ಕೆ ಹೋಗಿರ್ತಾರೋ ಅದಕ್ಕೆ ತಕ್ಕಂತೆ ದಾನ ಧರ್ಮ. ನೀವೇನಾದರೂ ಕಾವೇರಿ ನದಿಯ ಸಂಕ್ರಮಣ ಸ್ಥಾನಕ್ಕೆ ಹೋಗಿದರೆ, ತುಲಾ ಸಂಕ್ರಮಣಕ್ಕೆ ಹೋಗಿದರೆ ಆ ದಿನ ಸೂರ್ಯನ ಸಂಕ್ರಮಣ ಆದ್ದರಿಂದ ಗೋಧಿ, ಹಾಗೂ ಕಾವೇರಿ ಶುಕ್ರನ ಒಂದು ರಾಶಿ ತುಲಾರಾಶಿ ಆದ್ದರಿಂದ ಅವರೆಕಾಳು, ಇದೆರಡನ್ನು ದಾನ ಮಾಡಬೇಕು. ಹಾಗೂ ಸಂಕ್ರಮಣಗಳಿಗೆ ಆದ ವಿಶೇಷವಾದ ದಾನಗಳಿದೆ, ಅದಕ್ಕೆ ಒಂದು ಡೀಟೇಲ್ ವಿಡಿಯೋ ಇನ್ನೊಂದು ಸರಿ ಮಾಡೋಣ. ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ಒಂದು ಅನುಮಾನ ಏನಪ್ಪ ಅಂದರೆ, ಈಗ ನಂದು ತುಲಾರಾಶಿ ಅಲ್ಲ, ನಾನು ತುಲಾ ಸಂಕ್ರಮಣ ದಿನ ಹೋಗಿ ಸ್ನಾನ ಮಾಡ್ಬೋದಾ, ನಂದು ಮೇಷರಾಶಿ ಅಲ್ಲ, ನಾನು ಮೇಷ ಪುಷ್ಕರದಲ್ಲಿ ಹೋಗಿ ಗಂಗಾ ಪುಷ್ಕರದಲ್ಲಿ ಹೋಗಿ ಸ್ನಾನ ಮಾಡ್ಬೋದಾ, ಈ ಥರ ಡೌಟ್ಸ್ ಇರುತ್ತೆ. ಇನ್ನೊಮ್ಮೆ ಇದನ್ನು ಕ್ಲಾರಿಟಿ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ.
ಇದು ಎಲ್ಲ ರಾಶಿಯವರು ಎಲ್ಲ ಸ್ಥಾನಗಳನ್ನು ಮಾಡಬಹುದು, ಮಾಡಬೇಕು. ಏಕೆಂದರೆ ತುಲಾರಾಶಿಯವರು ಹುಟ್ಟಿದವರಿಗೋಸ್ಕರನೇ ತುಲಾ ಸಂಕ್ರಮಣ ಅಲ್ಲ, ಪ್ರತಿಯೊಬ್ಬರ ಜಾತಕದ ಅನುಸಾರವಾಗಿ ಆ ತುಲಾರಾಶಿಯಲ್ಲಿ ಸ್ಥಿತ ಗ್ರಹಗಳು ಆ ತುಲಾರಾಶಿಯ ಭಾವದ ತಕ್ಕಂತೆ ಅವರಿಗೆ ಅವರದೇ ಆದಂಥ ಫಲಗಳಿರುತ್ತೆ. ಆ ಸ್ನಾನವನ್ನು ಮಾಡಿದಾಗ ಆ ಅಶುಭ ಫಲಗಳೆಲ್ಲ ಕಡಿಮೆಯಾಗಿ ಶುಭ ಫಲಗಳು ಜಾಸ್ತಿ ಆಗುತ್ತೆ. ಹಾಗೆ ಪುಷ್ಕರದಲ್ಲೂ ಹಾಗೆ ಆಗುತ್ತೆ, ನೀವು ಪುಣ್ಯ ಸ್ನಾನಗಳನ್ನು ಮಾಡಿದಾಗಲೂ ಹಾಗೆ ಆಗುತ್ತೆ. ಇನ್ನು ಕೆಲವು ಡೋಂಟ್ಸ್, ಇಲ್ಲಿವರೆಗೂ ಡೂಸ್ ಹೇಳಿದ್ರಿಂದ ಏನೇನು ಮಾಡಬೇಕು ಅಂತ ಹೇಳಿದ್ವಿ, ಏನು ಮಾಡಬಾರ್ದು ಅನ್ನೋದು ತುಂಬ ಮುಖ್ಯವಾದ ವಿಷಯ. ಅದನ್ನು ಈಗ ಒಂದೊಂದೇ ಹೇಳ್ತಾ ಹೋಗ್ತೀನಿ, ಮತ್ತೊಮ್ಮೆ ಕೇಳಿ. ಮೊದಲನೇದಾಗಿ, ನೀವು ಒಂದು ನದಿಯ ಸ್ನಾನಕ್ಕೆ ಹೋದಾಗ ಒಂದು ನದಿ ದೇವತೆಗೆ ಪೂಜೆ ಮಾಡಿ ಅಲ್ಲಿ ಸ್ನಾನ ಮಾಡಬೇಕಾದ್ರೆ ಇನ್ನೊಂದು ನದಿಯನ್ನು ನೆನಪಿಸ್ಕೊಳ್ಳೋದಾಗಲಿ ಇನ್ನೊಂದು ನದಿ ದೇವತೆಗೆ ಪೂಜೆ ಮಾಡೋದಾಗಲಿ ಮಾಡಬಾರ್ದು, ಇದು ಗ್ರಂಥ ಹೇಳುತ್ತೆ. ಹಾಗಾಗಿ ಇದನ್ನು ಪಾಲಿಸಿ. ಇನ್ನೊಂದು, ಯಾವುದೇ ಕಾರಣಕ್ಕೂ ನೀವು ನದಿಯನ್ನು ಕಲುಷಿತಗೊಳಿಸ್ಬೇಡಿ. ಸೋಪ್ ಹಾಕೊಳ್ಳೋದು, ಶಾಂಪು ಹಾಕೊಳ್ಳೋದು ಇದೆಲ್ಲ ಮಾಡಿ ನದಿಯನ್ನು ಕಲುಷಿತಗೊಳಿಸ್ಬೇಡಿ. ಹಾಗಾಗಿ ನಾವು ಮೊದಲೇ ಹೇಳಿದ್ದು, ಮನೆಯಲ್ಲೇ ಸ್ನಾನ ಮಾಡಿ ನೀವು ನದಿಯ ಸ್ನಾನಗಳಿಗೆ ಹೋಗಿ, ಆಗ ನಿಮಗೆ ಸೋಪು ಶಾಂಪು ಇದರ ಅವಶ್ಯಕತೆ ಬರೋದಿಲ್ಲ. ಅದು ತುಂಬ ಜನ ಮಾಡೋಂಥ ಇನ್ನೊಂದು ತಪ್ಪು, ಬಟ್ಟೆಗಳನ್ನು ಬಿಟ್ಬಿಡ್ತಾರೆ. ಅಲ್ಲಿ ಹೋಗಿ ಸ್ನಾನ ಮಾಡಿದ್ವಿ, ಬಟ್ಟೆಗಳನ್ನ ಬಿಟ್ಬಿಡ್ತಾರೆ. ನದಿಯಲ್ಲಿ ಬಟ್ಟೆಗಳನ್ನ ಬಿಡೋದು, ನದಿ ದಡದಲ್ಲಿ ಬಟ್ಟೆಗಳನ್ನ ಹಾಕೋದು, ಈ ಥರ ಎಲ್ಲ ನದಿಯನ್ನು ಗಲೀಜು ಮಾಡಬೇಡಿ. ನಿಮ್ಮಿಂದ ನದಿಯನ್ನು ಎಷ್ಟು ಅನ್ಪೊಲ್ಯೂಟೆಡ್ ಆಗಿ, ಎಷ್ಟು ಪವಿತ್ರವಾಗಿ ಇಟ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಕ್ಲೀನಾಗಿ ನದಿಯನ್ನು ಇಡುವಂಥ ಒಂದು ಪ್ರಯತ್ನ ನಿಮ್ಮಿಂದನೇ ಆಗಲಿ ಹತ್ತಾರು ಜನಕ್ಕೂ ತಿಳಿಸಿ. ಇದೆಲ್ಲದಕ್ಕಿಂತ ಇನ್ನೊಂದು ತುಂಬ ವಿಶೇಷವಾದ ಎಚ್ಚರವನ್ನು ಎಲ್ಲರೂ ಏನು ವಹಿಸ್ಬೇಕಪ್ಪ ಅಂದರೆ ಸೇಫ್ಟಿ, ಪರ್ಸ್ನಲ್ ಸೇಫ್ಟಿ. ನದಿಯ ನೀರು ನಮ್ಮ ಅಳತೆಗೆ ಸಿಕ್ಕಿದ್ದಲ್ಲ, ಅದು ಯಾವಾಗ ಬೇಕಾದರೂ ಜಾಸ್ತಿ ಆಗ್ಬೋದು, ಎಲ್ಲಿ ಆಳ ಇದೆ ಎಲ್ಲಿ ಆಳ ಇಲ್ಲ ಅಂತ ನಮಗೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ನೀರಿನ ಹತ್ತಿರ ಹೋದಾಗ ಸಾಹಸಗಳನ್ನು ಮಾಡಬೇಡಿ. ಆದಷ್ಟು ಸೇಫಾಗಿರುವಂಥ ಜಾಗದಲ್ಲಿ, ಎಲ್ಲರೂ ಇರುವಂಥ ಜಾಗದಲ್ಲಿ, ಜಾಸ್ತಿ ಆಳ ಇಲ್ಲದೆ ಇರುವಂಥ ಜಾಗದಲ್ಲಿ, ಹಾಗಾಗಿ ನಾವು ಹೇಳಿದ್ದು ಮಂಡಿಯ ಉದ್ದದ ನೀರು ಅಂತ, ಆ ಥರ ಒಂದು ಜಾಗದಲ್ಲಿ ಸ್ನಾನವನ್ನು ಮುಗಿಸಿ ಸೇಫಾಗಿ ಮನೆ ಕಡೆ ಹೊರಡಿ. ನಾನು ಈ ವಿಡಿಯೋದಲ್ಲಿ ಕೊಟ್ಟಿರೋಂಥದ್ದು ಒಂದು ಪುಟ್ ಇಂಟ್ರೊಡಕ್ಷನ್ ಅಷ್ಟೇ. ನದಿಯ ಸ್ನಾನದ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬ ಡೆಪ್ತಲ್ಲಿದೆ. ನಾನು ಒಂದು ಹಳೆಯ ವಿಡಿಯೋ ಒಂದರಲ್ಲಿ ಹೇಳಿದಾಗೆ, ನಮ್ಮ ಗುರುಗಳು ಇದರ ಬಗ್ಗೆ ಒಂದು ಆಳವಾದ ರಿಸರ್ಚ್ ಮಾಡಿದ್ದಾರೆ, ಅವ್ರ ಹತ್ರ ವಿಶೇಷವಾದ ಮಾಹಿತಿ ಇದೆ, ಅವರ ಒಂದು ಜ್ಞಾನ ಭಿಕ್ಷೆ ನಮಗೆ. ನನ್ನ ಹತ್ರ ಏನೇನು ಈಗ ಸ್ನಾನದ ಬಗ್ಗೆ ನಾನೇನು ಮಾತಾಡ್ತಾ ಇದ್ದೀನಲ್ಲ, ಅವರು ಕೊಟ್ಟಿರೋಂಥ ಒಂದು ಜ್ಞಾನ ಭಿಕ್ಷೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ನೀವು ಹತ್ತಾರು ಜನಕ್ಕೆ ಹಂಚ್ಕೊಳ್ಳಿ. ಮುಂದೆ ಬರುವಂಥ ಪ್ರತಿಯೊಂದು ಪುಣ್ಯಕರವಾದ ಸ್ನಾನಗಳು, ಸಂಕ್ರಮಣ ಸ್ನಾನಗಳು, ಪುಷ್ಕರ ಸ್ನಾನಗಳ ಬಗ್ಗೆ ನಾನು ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಹತ್ತಾರು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಈ ವಿಡಿಯೋನ. ಹಾಗೂ ನಿಮಗೆ ಯಾವುದೇ ರೀತಿಯ ಅನುಮಾನ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗೆ ಸಾಧ್ಯವಾದಷ್ಟು ನಾನು ನಿಮ್ಮ ಅನುಮಾನವನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಸ್ನಾನಗಳಿಂದ ಬರುವಂಥ ಎಲ್ಲ ಪುಣ್ಯ ಸ್ನಾನಗಳಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ.